ಸೊ ಫ್ರೆಂಡ್ಸ್, ನಿಮಗೆ ಇಲ್ಲಿ ಇಂಗ್ಲೀಷ್ ಬರುತ್ತೆ, ಟೈಪಿಂಗ್ ಕೂಡ ಮಾಡೋಕ್ಕೆ ಬರುತ್ತೆ ಅಂತಿದ್ರೆ ನೀವು ಡೈಲಿ ಇಲ್ಲಿ 5000 ರೂಪಾಯಿವರೆಗೂ ದುಡ್ಡನ್ನು ಗಳಿಸ್ಬೋದು. ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತಿದ್ದೀನಿ. ಹಲೋ ಫ್ರೆಂಡ್ಸ್, ನಮಸ್ಕಾರ, ನಾನು ನಿಮ್ಮ ಬಗ್ಗೆ ಮತ್ತೊಂದು ಹೊಸ ವಿಡಿಯೋನ ತೊಗೊಂಬಂದಿನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಇಲ್ಲಿ ಸಬ್ಟೈಟಲ್ ಕೆಲಸವನ್ನು ಮಾಡಿ ದುಡ್ಡನ್ನು ಗಳಿಸೋದು ಅಂತ. ಸೊ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾವು ಕವರ್ ಮಾಡ್ತಾ ಇದ್ದೀವಿ ಸಬ್ಟೈಟಲ್ ಅಂದ್ರೆ ಏನು, ಸಬ್ಟೈಟಲ್ ಎಷ್ಟೊಂದು ಇಂಪಾರ್ಟೆಂಟ್ ಇದೆ, ಸಬ್ಟೈಟಲ್ ಕೆಲಸ ಮಾಡೋಕ್ಕೆ ನಿಮಗೆ ಎಷ್ಟೊಂದು ದುಡ್ಡು ಸಿಗುತ್ತೆ, ಹಾಗೂ ಸಬ್ಟೈಟಲ್ ಕೆಲಸ ನೀವು ಹೇಗೆ ಮಾಡೋದು, ಮ್ಯಾನುವಲಿ ಹೇಗೆ ಮಾಡೋದು, ಸಾಫ್ಟ್ವೇರ್ ಇಂದ ನೀವು ಹೇಗೆ ಮಾಡೋದು. ಸೊ ಇದರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಸಬ್ಟೈಟಲ್ ಪ್ರಾಜೆಕ್ಟ್ಸ್ ನಿಮಗೆ ಎಲ್ಲಿಂದ ಸಿಗುತ್ತೆ, ಸೊ ಇದರೆಲ್ಲ ಬಗ್ಗೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಹಾಗಾಗಿ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋಲಿ ಮುಂದೆ ಹೋಗೋ ಮುಂಚೆ ನಾನು ನಿಮ್ಮ ಜೊತೆ ಪ್ಲಾಟ್ಫಾರ್ಮ್ನ ಶೇರ್ ಮಾಡ್ತಾ ಇದ್ದೀನಿ, ರೀ ಲೆವೆಲ್ ಅಂತ. ಸೊ ನೀವು ಎಲ್ಲರೂ ಕೇಳ್ತೀರ ಫ್ರೆಂಡ್ಸ್, ಅನ್ಅಕಾಡೆಮಿ ಅಂತ, ಅನ್ಅಕಾಡೆಮಿದವರದೇ ರೀ ಲೆವೆಲ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ಇದರಲ್ಲಿ ಯಾರು ಸ್ಪೆಷಲಿ ಜಾಬ್ ಅನ್ನು ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೋಸ್ಕರ ಬೆಸ್ಟ್ ಆಪ್ಷನ್ ಇದೆ ಅಂತ ಹೇಳಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ರೆಸ್ಯೂಮ್ ಬೇಕಾಗಿಲ್ಲ, ಪರ್ಸೆಂಟೇಜ್ ಬೇಕಾಗಿಲ್ಲ, ಡಿಗ್ರಿ ಅವಶ್ಯಕತೆ ಇಲ್ಲ. ಜಸ್ಟ್ ಫ್ರೆಂಡ್ಸ್ ನಿಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ಸಾಕು, ನೀವು ಇಲ್ಲಿ ವಿದಿನ್ 15 ಡೇಸ್ ಇಲ್ಲಿಂದ ಆ ಜಾಬ್ ಅನ್ನು ಪಡಿಬೋದು. ಸೊ ಇಲ್ಲಿ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಹೋಗಿ ನೋಡ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾರ, ಇಲ್ಲಿ ಫ್ರೆಂಡ್ಸ್ 200ಕ್ಕಿಂತ ಜಾಸ್ತಿ ಕಂಪ್ನೀಸ್ ಇದೆ. ಸಾರಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾರ 2000ಕ್ಕಿಂತ ಜಾಸ್ತಿ ಕಂಪ್ನೀಸ್ ಇದೆ, ಲೈಕ್ ಅಪ್ಗ್ರೇಡ್ ಆಗಿರ್ಬೋದು, ಕ್ರೆಡ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಇದೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಜಾಬ್ ಅನ್ನು ನೋಡಕ್ಕೆ ಸಿಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಸಿಂಪ್ಲಿ ನೀವು ಏನು ಮಾಡಬೇಕಾಗುತ್ತೆ, ಒಂದು ಫ್ರೀಯಲ್ಲಿ ಟೆಸ್ಟ್ ಅನ್ನು ಕೊಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಬಂದು ಮೊದಲಿಗೆ ಇದರಲ್ಲಿ ರಿಜಿಸ್ಟರ್ ಆಗಿ ಫ್ರೀಯಲ್ಲಿ, ಆನಂತರ ಫ್ರೆಂಡ್ಸ್ ಇಲ್ಲಿ ಗೆಟ್ ಹೈರ್ಡ್ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾರ, ನಿಮಗೆ ಟೆಸ್ಟ್ ಅನ್ನು ಕೊಡಬೇಕಾಗುತ್ತೆ. ಯಾವ ಫೀಲ್ಡ್ಲ್ಲಿ ಹೋಗಬೇಕಂತ ಅನ್ಕೊಂಡಿರ್ತಾರ ಆ ಫೀಲ್ಡ್ಲ್ಲಿ ಟೆಸ್ಟ್ ಅನ್ನು ಸೆಲೆಕ್ಟ್ ಮಾಡಿ, ಟೆಸ್ಟ್ ಅನ್ನು ಸೆಲೆಕ್ಟ್ ಆದ ನಂತರ ಸಿಂಪ್ಲಿ ಫ್ರೆಂಡ್ಸ್ ಬುಕ್ ಇರೋ ಸ್ಲಾಟ್ ಮೇಲೆ ಬಂದು ಕ್ಲಿಕ್ ಮಾಡೋ ತಕ್ಷಣ ಇಲ್ಲಿಂದ ಫ್ರೆಂಡ್ಸ್ ನೀವು ಡೇಟ್ ಅನ್ನು ಸೆಲೆಕ್ಟ್ ಮಾಡೋದು. ಯಾವಾಗ ನಿಮಗೆ ಫ್ರೀ ಟೈಮ್ ಸಿಗುತ್ತೆ ಅವಾಗ ಫ್ರೆಂಡ್ಸ್ ನಿಮ್ಮಿಂದ ಟೆಸ್ಟ್ ಅನ್ನು ಕೊಡಿ, ಟೆಸ್ಟ್ ಕ್ಲಿಯರ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ವಿದಿನ್ 15 ಡೇಸ್ ಅಲ್ಲಿ ನಿಮಗೆ ಜಾಬ್ ನೋಡಕ್ಕೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ಯಾಲರಿ ಬಗ್ಗೆ ಮಾತಾಡೋದ್ರೆ ಸ್ಯಾಲರಿ ಕೂಡ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ನೋಡಕ್ಕೆ ಸಿಗುತ್ತೆ. ಇಲ್ಲಿ ಸಿಟಿ ಸಿ ಫ್ರೆಂಡ್ಸ್ ಇಲ್ಲಿ ಅಪ್ ಟು 40 ಲ್ಯಾಕ್ ವರೆಗೂ ನಿಮಗೆ ನೋಡಕ್ಕೆ ಸಿಗುತ್ತೆ. ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾರ ತುಂಬಾ ಜನರಿಗೆ ಇಲ್ಲಿ ಜಾಬ್ ಅನ್ನು ಸಿಕ್ಕಿದೆ. ಸೊ ನೋಡ್ತಾರ ಇವರು ಡಿಸ್ಪ್ಲೇ ಮಾಡಿದರೆ ಯಾರ್ಯಾರಿಗೆ ಯಾವ ಕಂಪನಿಲಿ ಜಾಬ್ ಸಿಕ್ಕಿದಂತ ಇವರು ಡಿಸ್ಪ್ಲೇ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಇಲ್ಲಿ ಯಾರು ಜಾಬ್ ಅನ್ನು ಸರ್ಚ್ ಮಾಡ್ತಿದ್ರೆ ನೀವು ಡೆಫಿನೆಟ್ಲಿ ಬಂದಿದ್ದ ಚೆಕ್ಔಟ್ ಮಾಡಿ. ಫ್ರೀ ಅಲ್ಲಿದೆ, ಯಾವ್ದು ನಿಮಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಫ್ರೀಲಿ ಟೆಸ್ಟ್ ಕೊಡಿ, ವಿದಿನ್ 15 ಡೇಸ್ ಅಲ್ಲಿ ಫ್ರೆಂಡ್ಸ್ ನೀವು ಜಾಬ್ ಅನ್ನು ಪಡಿಬಹುದು. ಸೊ ನಿಮಗೂ ಗೊತ್ತಿದೆ ಫ್ರೆಂಡ್ಸ್, ಇವಾಗಿನ ಟೈಮಲ್ಲಿ ವಿಡಿಯೋ ಕಂಟೆಂಟ್ ಜನ ಎಷ್ಟೊಂದು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂತ. ಪ್ರತಿಯೊಂದು ನೀವು ಸೋಷಿಯಲ್ ಮೀಡಿಯಲ್ಲಿ ಹೋದರೆ ಫ್ರೆಂಡ್ಸ್ ವಿಡಿಯೋ ಕಂಟೆಂಟ್ ಅನ್ನು ಜನ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಿಮಗೆ ಇಲ್ಲಿ ವಿಡಿಯೋಸ್ ನೋಡಿ ಸಿಗುತ್ತೆ, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ಹೀಗಾಗಿ ಫ್ರೆಂಡ್ಸ್ ಈ ಕಾರಣದಿಂದ ಸಬ್ಟೈಟಲ್ ಏನಿದೆಲ್ಲ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಸಬ್ಟೈಟಲ್ಸ್ ಅಂದ್ರೆ ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆಲ್ಲರೂ ನೋಡಿರ್ತಾರೆ ಫ್ರೆಂಡ್ಸ್ ವಿಡಿಯೋಸ್ ನಾನು ಪ್ಲೇ ಆಗುವಾಗ ಕೆಳಗಡೆ ಫ್ರೆಂಡ್ಸ್ ಅವ್ರು ಏನು ಹೇಳ್ತಾರಲ್ಲ ಅದು ಬರಿತಿರ್ತಾರೆ. ಓಕೆ, ಸೊ ಡಿಸ್ಪ್ಲೇ ಆಗ್ತಿರ್ತಾರೆ, ಅವ್ರು ಏನು ಹೇಳ್ತಾ ಇರ್ತಲ್ಲ ಅದು ಕೆಳಗಡೆ ಡಿಸ್ಪ್ಲೇ ಆಗ್ತಿರುತ್ತೆ. ಇದಕ್ಕೆ ಫ್ರೆಂಡ್ಸ್ ಇಲ್ಲಿ ಸಬ್ಟೈಟಲ್ಸ್ ಅನ್ನೋದು. ಸೊ ಇವಾಗ ಫ್ರೆಂಡ್ಸ್ ನಿಮ್ಮ ಮಂಡಿಯಲ್ಲಿ ಕ್ವಶನ್ ಬರ್ಬೋದು, ಸಬ್ಟೈಟಲ್ಸ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಇದೆ, ಸೊ ಹೇಗೆ ಇದು ಯೂಸ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಗೊತ್ತಾಗಿದೆ ಸಬ್ಟೈಟಲ್ ಅಂದ್ರೆ ಏನು ಅಂತ. ಸೊ ಸಬ್ಟೈಟಲ್ಸ್ ಫ್ರೆಂಡ್ಸ್ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಎಂಗೇಜ್ಮೆಂಟ್ ರೇಷಿಯೋ ಜಾಸ್ತಿ ಆಗುತ್ತೆ ವ್ಯೂವರ್ಸ್ ಜೊತೆಲಿ. ಓಕೆ, ಸೊ ಏನಾಗುತ್ತೆ ಫ್ರೆಂಡ್ಸ್, ಕೆಲವೊಂದಿಷ್ಟು ರಿಪೋರ್ಟ್ಸ್ ಪ್ರಕಾರ ತುಂಬ ಜನ ಇದ್ದಾರೆ, ಅವರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡುವಾಗ ಅವರು ವಿಡಿಯೋಸ್ಗಳನ್ನ ಮ್ಯೂಟ್ ಮಾಡ್ತಾರೆ. ಸೊ ಇದರಿಂದ ಫ್ರೆಂಡ್ಸ್ ನೀವು ಸಬ್ಟೈಟಲ್ಸ್ನ ಆ ವಿಡಿಯೋದಲ್ಲಿ ಇದ್ದರೆ ಫ್ರೆಂಡ್ಸ್ ಅವ್ರೇನು ನೋಡ್ತಾರೆ ಆ ವಿಡಿಯೋ ತುಂಬ ಲಾಂಗ್ವರೆಗೂ ನೋಡ್ತಾರೆ, ಕಂಪ್ಲೀಟಾಗಿವರೆಗೂ ನೋಡ್ತಾರೆ. ಇದರಿಂದ ಫ್ರೆಂಡ್ಸ್ ಎಂಗೇಜ್ಮೆಂಟ್ ರೇಷಿಯೋ ಜಾಸ್ತಿ ಆಗುತ್ತೆ. ಓಕೆ, ಸೊ ಇದೊಂದು ಮೇನ್ ರೀಸನ್ ಇದೆ ಫ್ರೆಂಡ್ಸ್. ಸೆಕೆಂಡ್ ಪಾಯಿಂಟ್ ಫ್ರೆಂಡ್ಸ್ ಇಲ್ಲಿ ಏನಾಗುತ್ತೆ, ನೀವು ಯಾವಾಗ ವಿಡಿಯೋ ನೋಡ್ತಾ ಇರ್ತಾರಲ್ಲ, ನಾರ್ಮಲಿ ನೀವು ವಿಡಿಯೋ ನೋಡುವಾಗ ನಿಮ್ಮ ಮೈಂಡ್ ಅಷ್ಟೊಂದು ಆಕ್ಟಿವ್ ಇರೋದಿಲ್ಲ. ಅದೇ ಫ್ರೆಂಡ್ಸ್ ನೀವು ಸಬ್ಟೈಟಲ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಏನಾದ್ರೆ ಸ್ವಲ್ಪ ಆಕ್ಟಿವ್ ಆಗುತ್ತೆ. ಸೊ ಸ್ವಲ್ಪ ನೀವು ಇನ್ನೂ ಇಂಟ್ರೆಸ್ಟ್ ಕೊಟ್ಟು ಆ ವಿಡಿಯೋನ ನೋಡ್ತೀರ, ನಿಮಗೆ ಚೆನ್ನಾಗಿ ಕ್ಲಿಯರ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಕೆಲವೊಂದ್ಸರ್ತಿ ಏನಾಗುತ್ತೆ, ವಿಡಿಯೋದಲ್ಲಿ ಏನು ಹೇಳ್ತಾ ಇರ್ತಾರಲ್ಲ ಅದು ಕ್ಲಿಯರ್ಗೆ ಕೇಳಿಸ್ತಾ ಇರೋದಿಲ್ಲ. ಸೊ ನಿಮಗೆ ಸಬ್ಟೈಟಲ್ ಕೊಡೋದ್ರಿಂದ ಆಡಿಯನ್ಸ್ಗೆ ಕ್ಲಿಯರ್ಗೆ ಅರ್ಥ ಆಗುತ್ತೆ. ಸೊ ಏನು ಟಾಪಿಕ್ ಇವರು ಡಿಸ್ಕಸ್ ಮಾಡ್ತಾರೆ, ಸೊ ವಿಡಿಯೋದಲ್ಲಿ ಏನು ಹೇಳ್ತಿದ್ರೆ ಅಂತ ಅವ್ರಿಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಅವ್ರಿಗೆ ಕ್ಲಿಯರ್ಗೆ ಅರ್ಥ ಆಗುತ್ತೆ. ಸೊ ಈ ಕಾರಣದಿಂದ ಫ್ರೆಂಡ್ಸ್ ಸಬ್ಟೈಟಲ್ಸ್ನ ಯೂಸ್ ಮಾಡ್ತಾರೆ. ಥರ್ಡ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಸಪೋಸ್ ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ರೆ, ಯೂಟ್ಯೂಬಲ್ಲಿ ಫ್ರೆಂಡ್ಸ್ ನೀವು ವಿಡಿಯೋಸ್ಗಳಿಗೆ ಸಬ್ಟೈಟಲ್ಸ್ನ ಆ್ಯಡ್ ಮಾಡೋದ್ರಿಂದ SEO ಪಾಯಿಂಟ್ ಆಫ್ ವ್ಯೂಯಿಂದ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. SEO ಅಂದರೆ ನೋಡಿ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇದರಿಂದ ಏನಾಗುತ್ತೆ, ನಿಮ್ಮ ವಿಡಿಯೋಸ್ ಯೂಟ್ಯೂಬಲ್ಲಿ ರ್ಯಾಂಕ್ ಆಗುತ್ತೆ. ಯಾಕಂದರೆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ನೀವು ಸಬ್ಟೈಟಲ್ನ ಕೊಟ್ಟಿರ್ತಾರೆ, ಅದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಏನು ಟಾಪಿಕ್ ಇದೆ, ಯಾವ ಟಾಪಿಕ್ ಮೇಲೆ ವಿಡಿಯೋನ ಮಾಡಿದ್ದಾರೆ ಅಂತ. ಓಕೆ, ಸೊ ಇದರಿಂದ ಫ್ರೆಂಡ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಇವಾಗಿನ ಟೈಮಲ್ಲಿ ಫ್ರೆಂಡ್ಸ್ ಆಲ್ಮೋಸ್ಟ್ ನೀವು ವಿಡಿಯೋಸ್ನ ನೋಡ್ತಾ ಇರ್ಬೋದು, ಎಲ್ಲರೂ ಫ್ರೆಂಡ್ಸ್ ಸಬ್ಟೈಟಲ್ಸ್ನ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ
ತಿಂಗಳ ಅಂದ್ರೆ ನಿಯರ್ಲಿ 600 ರಿಂದ 700 ರೂಪಾಯಿವರೆಗೂ ನೀವು ದುಡ್ಡನ್ನು ಕಳಿಸ್ಬೋದು. ಅದು ಕೂಡ ಫ್ರೆಂಡ್ಸ್ ಇಲ್ಲಿ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ಲೈಂಟ್ ಚೆನ್ನಾಗಿ ಕ್ಲೈಂಟ್ ಸಿಕ್ಕಿ ಫ್ರೆಂಡ್ಸ್. ನೀವು ಒಂದು ನಿಮಿಷಕ್ಕೆ ಫ್ರೆಂಡ್ಸ್ 150 ರೂಪಾಯಿಂದ ಹಿಡಿದು 700 ರೂಪಾಯಿವರೆಗೂ ನೀವು ಇಲ್ಲಿ ಚಾರ್ಜನ್ನು ಮಾಡ್ಬೋದು. ಇದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಹೇಗೆ ನೆಗೋಷಿಯೇಟ್ ಮಾಡ್ತೀರಂತ. ಸೊ ಕ್ಲೈಂಟ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದೇ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ ಇವಾಗ ನಿಮಗೆ US ಕ್ಲೈಂಟ್ ಸಿಕ್ಕರೆ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ನಿಮಿಷ ಕೆಲಸಕ್ಕೆ $5 ರಿಂದ $10 ಫ್ರೆಂಡ್ಸ್ ನೀವು ದುಡ್ಡನ್ನು ಗಳಿಸ್ಬೋದು. ಸೊ ಫ್ರೆಂಡ್ಸ್ ನೀವು ಯಾವಾಗ ಸೆಪರೇಟ್ ಕೆಲಸ ಮಾಡ್ತಿರಲ್ಲ, ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೂರ್ತಿ ಕೆಲಸ ನೋಡಕ್ಕೆ ಸಿಗುತ್ತೆ. ಸೊ ಮೊದಲಿಗೆ ಫ್ರೆಂಡ್ಸ್ ಟ್ರಾನ್ಸ್ಲೇಷನ್ ಕೆಲಸ ಅಂದರೆ ಫ್ರೆಂಡ್ಸ್ ಇಲ್ಲಿ ಸಪೋಸ್ ಅನ್ಕೊಳ್ಳಿ ಇವಾಗ ನಿಮ್ಮ ಕ್ಲೈಂಟ್ ಇಂಗ್ಲೀಷ್ದಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ಓಕೆ, ಸೊ ಅವ್ರಿಗೆ ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ದು ಇಂಡಿಯನ್ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಬೇಕಾಗಿದೆ ಅಂತ ಅನ್ಕೊಳ್ಳಿ. ಅವ್ರೇನಂತಾರೆ ಇಂಗ್ಲೀಷಲ್ಲಿ ಇರೋ ವಿಡಿಯೋನ ಸಬ್‌ಟೈಟಲ್ ಫ್ರೆಂಡ್ಸ್ ನಿಮಗೆ ಹಿಂದಿಯಲ್ಲಿ ಬರೆಯೋಕೆ ಹೇಳ್ತಾರೆ ಅಥವಾ ಕನ್ನಡದಲ್ಲಿ ನಿಮಗೆ ಸಬ್‌ಟೈಟಲ್ ಬರೆಯೋಕೆ ಹೇಳ್ತಾರೆ. ಓಕೆ, ಸೊ ಇದಕ್ಕೆ ಫ್ರೆಂಡ್ಸ್ ಇಲ್ಲಿ ಟ್ರಾನ್ಸ್ಲೇಷನ್ ಕೆಲಸ ಅಂತಾರೆ. ಅದು ಕೂಡ ನಿಮಗೆ ಮುಂದೆ ಹತ್ತದಿನ ಹೇಗೆ ಮಾಡೋದು ಅಂತ. ಸೆಕೆಂಡ್ ನೋಡಿ ಫ್ರೆಂಡ್ಸ್ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಕೆಲಸ ಇರ್ತದೆ. ಟ್ರಾನ್ಸ್ಕ್ರಿಪ್ಷನ್ ಕೆಲಸದಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಸಿಂಪ್ಲಿ ಇವಾಗ ನಿಮ್ಮ ಕ್ಲೈಂಟ್ ಇಂಗ್ಲೀಷಲ್ಲಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ನೀವೇನು ಮಾಡಬೇಕಾಗುತ್ತೆ, ಇಂಗ್ಲೀಷನ್ನು ಕೇಳಬೇಕಾಗುತ್ತೆ, ವಿಡಿಯೋ ಕೇಳಿ ಕೇಳಿದ ನಂತರ ಸಿಂಪ್ಲಿ ಫ್ರೆಂಡ್ಸ್ ಅವರೇ ನೀವು ಹೇಳ್ತಾ ಇದಾರಲ್ಲ ಅದನ್ನೇ ಫ್ರೆಂಡ್ಸ್ ನಿಮಗೆ ಟೈಪ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಫ್ರೆಂಡ್ಸ್ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಕೆಲಸ ಅಂತಾರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಕ್ಯಾಪ್ಷನ್ ಕೆಲಸ ಅಂತ ಇರುತ್ತೆ. ಸೊ ಕ್ಯಾಪ್ಷನ್ ಕೆಲಸದಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಇದು ಕೂಡ ಸೇಮ್ ಟ್ರಾನ್ಸ್ಕ್ರಿಪ್ಷನ್ ಕೆಲಸ ಥರನೇ ಇರುತ್ತೆ. ಅಂದರೆ ಫ್ರೆಂಡ್ಸ್ ಇವಾಗ ನಿಮ್ಮ ಕ್ಲೈಂಟ್ ಇದ್ದಾರೆ ಅಂತ ಅನ್ಕೊಳ್ಳಿ, ಅವರು ಇಂಗ್ಲೀಷಲ್ಲಿ ಒಂದು ವಿಡಿಯೋ ಮಾಡಿದರೆ. ಸೊ ನೀವೇನು ಮಾಡಬೇಕಾಗುತ್ತೆ, ಆ ವಿಡಿಯೋನ ಕೇಳಬೇಕಾಗುತ್ತೆ, ಕೇಳಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡುವಾಗ ಫ್ರೆಂಡ್ಸ್ ವಿತ್ ಟೈಮ್ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಈ ಟೈಮಿಂದ ಈ ಟೈಮ್ ಅವರಿಗೆ ಈ ಟಾಪಿಕ್ ಅನ್ನು ಇವರು ಕವರ್ ಮಾಡಿದ್ದಾರೆ ಅಂತ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಟೈಮಿಂಗ್ಸ್ ಅನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ ಕೆಲಸ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡಿತೋರಿಸ್ತಾ ನೀವು. ಸೊ ಹಾಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ, ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಇವಾಗ ಫ್ರೆಂಡ್ಸ್ ನಮಗೆ ಕೆಲವೊಂದಿಷ್ಟು ಪ್ರೂಫ್ಸ್ ಅನ್ನ ತೋರಿಸ್ತೀನಿ. ಸೊ ಜನ ಈ ಸಬ್‌ಟೈಟಲ್ ಕೆಲಸನ ಮಾಡಿ ಎಷ್ಟು ದುಡ್ಡು ಗಳಿಸ್ತಾರೆ. ಸೊ ನಿಮಗೆ ಇಲ್ಲಿ ಈ ಸಬ್‌ಟೈಟಲ್ ಕೆಲಸ ಸಿಗುತ್ತೆ, ಹಾಗೂ ನೀವು ಹೇಗೆ ಈ ಸಬ್‌ಟೈಟಲ್ ಕೆಲಸ ಮಾಡೋದು, ಮ್ಯಾನ್ಯುವಲಿ ನೀವು ಹೇಗೆ ಈ ಕೆಲಸ ಮಾಡ್ಬೋದು, ಅಥವಾ ನಿಮಗೆ ಇಲ್ಲಿ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಹೇಗೆ ಈ ಸಬ್‌ಟೈಟಲ್ ಕೆಲಸ ಮಾಡೋದು, ಅದರ ಜೊತೆಯಲ್ಲಿ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಎಡಿಟರಲ್ಲಿ ನೀವು ಸಬ್‌ಟೈಟಲ್ ಕೆಲಸ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದರ ಬಗ್ಗೆ ವರಿ ಮಾಡೋಕೆ ಹೋಗಬೇಡಿ, ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾರೆ ಇವಾಗ ನಾನು ಫೈವರ್ ಅಲ್ಲಿದ್ದೀನಿ. ಸೊ ಇದು ಫೈವರ್ ಇದೊಂದು ಫ್ರೀಲೆನ್ಸಿಂಗ್ ವೆಬ್ಸೈಟ್ ಇದೆ ಫ್ರೆಂಡ್ಸ್. ಆಲ್ರೆಡಿ ಇದ್ರ ಮೇಲೆ ತುಂಬ ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ಹೇಗಿದ್ರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ಫೈವರ್ ಅಂದರೆ ಏನು ಅಂತ. ಸೊ ಅದನ್ನು ಹೋಗಿ ನೀವು ನೋಡ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸರ್ಚಲ್ಲಿ ನೋಡ್ತಾರೆ ಸಬ್‌ಟೈಟಲ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವರೆಲ್ಲ ಇದೇ ಕೆಲಸ ಮಾಡಿಕೊಡ್ತಾಯಿದ್ರೆ. ಓಕೆ, ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವರು ದುಡ್ಡು ನೋಡಿ ಎಷ್ಟು ತಗೋತಾರೆ, $10 ತಗೋತಾರೆ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಎಲ್ರಿಗೂ ಕೆಲಸ ಸಿಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ರಿವ್ಯೂಸ್ ಇದೆ ಫ್ರೆಂಡ್ಸ್. ಓಕೆ, ಇದು 565 ಎಲ್ಲ ಫ್ರೆಂಡ್ಸ್ ರಿವ್ಯೂಸ್ ಇದೆ. ರಿವ್ಯೂಸ್ ಯಾವಾಗ ಸಿಗುತ್ತೆ ಫ್ರೆಂಡ್ಸ್, ನೀವು ಯಾವಾಗ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಿರಲ್ಲ ಅವಾಗ ಫ್ರೆಂಡ್ಸ್ ನಿಮಗೆ ಇಲ್ಲಿ ರಿವ್ಯೂಸ್ ಸಿಗುತ್ತೆ. ಓಕೆ, ಸೊ ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಫ್ರೆಂಡ್ಸ್ ಇಲ್ಲಿ ಎಲ್ರಿಗೂ ಕೆಲಸ ಸಿಗ್ತದೆ. ಓಕೆ, ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇದು ಫೈವರ್ ಚಾಯ್ಸ್ ಇದೆ. ಇವರಿಗೆ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿ $10 ಇವರು ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಇವ್ರು ನೋಡ್ತಾರೆ 1,000 ಕೆಲಸ ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ನಾನು ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ. ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇವ್ರು ಪ್ರೊಫೈಲ್ ಓಪನ್ ಆಗಿದೆ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಇವ್ರು ನೋಡ್ತಾರೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ, 1,745 ಕೆಲಸ ಮಾಡಿಕೊಟ್ಟಿದ್ದಾರೆ. 2 ಆರ್ಡರ್ಸ್ ಫ್ರೆಂಡ್ಸ್ ಇನ್ನು ಕ್ಯೂ ಅಲ್ಲಿದೆ. ಓಕೆ, ಸೊ ಇಲ್ಲಿ ಕೆಲಸಕ್ಕೆ ಫ್ರೆಂಡ್ಸ್ ಬೇಡಿಕೆ ತುಂಬ ಇದೆ. ಇಲ್ಲಿ ನೋಡ್ತಾರೆ ಇದು ಜಸ್ಟ್ ಫ್ರೆಂಡ್ಸ್ ಬೇಸಿಕ್ ಪ್ಯಾಕೇಜ್ ಇದೆ. ಅದೇ ರೀತಿ ಸ್ಟ್ಯಾಂಡರ್ಡ್ ಪ್ಯಾಕೇಜ್ಗೆ ನೋಡ್ತಾರೆ ಫ್ರೆಂಡ್ಸ್ ಇವರು ಎಷ್ಟು ತಗೋತಾರೆ, $22 ತಗೋತಿದ್ದಾರೆ. ಪ್ರೀಮಿಯಂ ಪ್ಯಾಕೇಜ್ಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಇವರು $30 ತಗೋತಿದ್ದಾರೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಇಲ್ಲಿ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ಬೋದು. ಸೊ ಇವಾಗ ಫ್ರೆಂಡ್ಸ್ ಇಲ್ಲಿವರೆಗೂ ಇವರು ಎಷ್ಟು ದುಡ್ಡು ಗಳಿಸಿದ್ದಾರೆ ಅಂತ ನಿಮ್ಗೆ ಹೇಳಿದ್ರೆ ಇಲ್ಲಿ 1,700 ಅಂತಲೇ ಅನ್ಕೊಳ್ಳೋಣ. ಓಕೆ, ನೀವು ಸಿಂಪ್ಲಿ ಗೂಗಲಲ್ಲಿ ಬಂದು ನೀವು ಕ್ಯಾಲ್ಕುಲೇಟರ್ನ ಓಪನ್ ಮಾಡಿ ನೋಡೋದಾದ್ರೆ ಇಲ್ಲಿ ಫ್ರೆಂಡ್ಸ್ ಅವನಿಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿವರೆಗೂ ಫ್ರೆಂಡ್ಸ್ ಇವರು ಎಷ್ಟು 1,700 ಕೆಲಸ ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾನು 1,700 ತಗೋತಿದ್ದೀನಿ. ಇಂಟು ಫ್ರೆಂಡ್ಸ್ ಇವರು ಎಷ್ಟು ದುಡ್ಡು ತಗೋತಾರೆ, $10 ತಗೋತಿದ್ದಾರೆ. ಓಕೆ, ಸೊ ಇದನ್ನು ಫ್ರೆಂಡ್ಸ್ ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿವರೆಗೂ ಎಷ್ಟು ಗಳಿಸಿದ್ದಾರೆ, $17,000. $17,000 ಅಂದರೆ ಫ್ರೆಂಡ್ಸ್ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನೀವು $INR ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಇವಾಗ ನೋಡ್ತಾರೆ ನಾನು $17,000 ಇಲ್ಲಿ ಕೊಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ $17,000 ಅಂದರೆ ಫ್ರೆಂಡ್ಸ್ ಇಲ್ಲಿ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ, 1,314,576 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಸಿಂಪಲ್ ಆಗಿರುವಂಥ ಒಂದು ಸಬ್‌ಟೈಟಲ್ ಕೆಲಸದ ಫ್ರೆಂಡ್ಸ್ ಇವರು $1,300,000 ಅರ್ನ್ ಮಾಡಿದರೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಅನಿಸ್ತಾ ಇರ್ಬೋದು ಇಷ್ಟೊಂದು ಅಮೌಂಟನ್ನು ಕೇಳಿ ಇದೆಲ್ಲ ಫೇಕ್ ಇದೆ, ಎಲ್ಲ ಜೆನ್ಯೂನ್ ಇಲ್ಲ ಅಂತ. ಬಟ್ ಟ್ರಸ್ಟ್ ಮೀ ಫ್ರೆಂಡ್ಸ್, ಇದು 100% ಜೆನ್ಯೂನ್ ಆಗಿರುವಂಥ ವೆಬ್ಸೈಟ್ ಇದೆ, ಲೆಜಿಟ್ ವೆಬ್ಸೈಟ್ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಪ್ರೂಫ್ ಅನ್ನು ತೋರಿಸ್ತೀನಿ. ಇಲ್ಲಿ ನೋಡ್ತಾರೆ ಇವೊಂದು ಬೇರೆ ಪ್ರೊಫೈಲ್ ಇದೆ, ಇದು ನಂದು ಬೇರೆ ಅಕೌಂಟ್ ಇದೆ. ಸೊ ನಾನು ಫ್ರೆಂಡ್ಸ್ ಫೈವರಿಂದ ಅರ್ನಿಂಗ್ಸನ್ನು ಮಾಡ್ತೀನಿ, ನಾನು ವೆಬ್ಸೈಟ್ ಡಿಸೈನ್ಸನ್ನು ಮಾಡ್ಕೊಡ್ತೀನಿ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಅದು ಬೇರೆ ಅಕೌಂಟ್ ಇದೆ. ಬಟ್ ಈ ಅಕೌಂಟಲ್ಲಿ ಫ್ರೆಂಡ್ಸ್ ನಾನೇನು ಮಾಡ್ತೀನಿ ಅಂತಂದರೆ, ನನ್ನ ಹತ್ರ ಯಾವಾಗ ಟೈಮ್ ಇರೋದಿಲ್ಲ
ಓಕೆ ಸೊ ಲೋನ್ ರಿವ್ಯೂ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಈ ಕೆಲಸನ ಮಾಡ್ತಾರೆ. ಓಕೆ ಸೊ ನೋಡ್ತಾ ಎಲ್ರಿಗೂ ಇಲ್ಲಿ ಕೆಲಸ ಸಿಕ್ಕಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್ ರಿವ್ಯೂಸ್ ನೋಡ್ತಾ ಇರ್ಬೋದು ನೀವು. 870 ಕೆಲಸ ಇವರು ಮಾಡಿಕೊಟ್ಟಿದ್ದಾರೆ. ಓಕೆ ಇವರು $5 ತಗೋತಿದ್ದಾರೆ. ಓಕೆ ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ ಫ್ರೆಂಡ್ಸ್ ಕೆಲಸ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾರೆ ಎಷ್ಟೊಂದು ಚೆನ್ನಾಗಿ ಕೆಲಸನ ಮಾಡಿಕೊಡ್ತಾರಂತ. ಆಲ್ರೆಡಿ ಫ್ರೆಂಡ್ಸ್ ನಾನು ಫೈವರ್ ಮೇಲೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಫೈವರಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ತಾರೆ, ಗಿಗ್ಸ್ ಅನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ. ಗಿಗ್ಸ್ ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಇದು ಪ್ರೊಫೈಲ್ ನಿಂದಲ್ಲ ಇದಕ್ಕೆ ಇಲ್ಲಿ ಫೈವರ್ ಅಲ್ಲಿ ಇವರಿಗೂ ಗಿಗ್ಸ್ ಅಂತ ಕರೆಯೋದು. ಓಕೆ ಸೊ ಅದ್ರ ಬಗ್ಗೆ ಕೂಡ ಫ್ರೆಂಡ್ಸ್ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದು ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಅದನ್ನು ಹೋಗಿ ನೋಡಿ. ಅಲ್ಲಿಂದ ಕೂಡ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಸರ್ವಿಸಸ್ನ ನಿಮಗೆ ಕಲಿಯಕ್ಕೆ ಸಿಗುತ್ತೆ. ಓಕೆ ಯಾಕಂದ್ರೆ ಇಲ್ಲಿ ನಾನು ಬೇರೆ ಬೇರೆ ಸರ್ವಿಸ್ನ ಎಕ್ಸಾಂಪಲ್ ಅನ್ನು ತಗೊಂಡು ಹೇಳಿದ್ದೀನಿ ಫೈವರ್ ಅಲ್ಲಿ ಹೇಗೆ ಕೆಲಸ ಮಾಡೋದು ಅಂತ. ಸೊ ಅದನ್ನು ಕೂಡ ಹೋಗಿ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಕೆಲಸ ಸಿಗುತ್ತೆ ಫೈವರ್ ಆಗಿರ್ಬೋದು, ಪೀಪಲ್ ಪರ್ ಅವರ್ ಆಗಿರ್ಬೋದು, ಫ್ರೀಲಾನ್ಸರ್ ಆಗಿರ್ಬೋದು, ಟ್ರೂ ಲಾನ್ಸರ್ ಆಗಿರ್ಬೋದು. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಕೆಲಸನ ಪಡಿಬೋದು. ಓಕೆ ಸೊ ಇವಾಗ ನಿಮಗೆ ಕ್ಲಿಯರ್ ಆಗಿದೆ, ನಿಮಗೆ ವಿತ್ ಪ್ರೂಫ್ ತೋರಿಸಿದ್ದೀನಿ ಕೆಲಸ ಇಲ್ಲಿ ಸಿಗುತ್ತೆ ಅಂತ ಕೂಡ ನಿಮಗೆ ಹೇಳಿದ್ದೀನಿ. ಸೊ ಫ್ರೆಂಡ್ಸ್ ನೀವು ನೋಡಿದ್ರಾ ನಿಮಗೆ ಕೆಲಸ ಇಲ್ಲಿಂದ ಸಿಗುತ್ತೆ. ಸೊ ಜನ ಎಷ್ಟೊಂದು ದುಡ್ಡನ್ನು ಗಳಿಸ್ತಾರೆ ಅಂತ ನಿಮಗೆ ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ಇವಾಗ ನಿಮಗೆ ಟ್ರಸ್ಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ನಿಮಗೆ ಹೇಳ್ತೀನಿ ಈ ಕೆಲಸ ನೀವು ಹೇಗೆ ಮಾಡೋದು ಅಂತ. ಸೊ ಮೊದಲಿಗೆ ಫ್ರೆಂಡ್ಸ್ ನೀವು ಸಾಫ್ಟ್ವೇರ್ ಹೆಲ್ಪಿಂದ ಈ ಕೆಲಸ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆನಂತರ ಮ್ಯಾನ್ಯುವಲಿ ನೀವು ಹೇಗೆ ಈ ಕೆಲಸ ಮಾಡೋದು, ನೀವು ನೋಟ್ಪ್ಯಾಡ್ ಅಲ್ಲಿ ಫ್ರೆಂಡ್ಸ್ ಈ ಕೆಲಸ ಹೇಗೆ ಮಾಡೋದು, ಹಾಗೂ ಯೂಟ್ಯೂಬ್ ಎಡಿಟರ್ ಅಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಸಬ್ಟೈಟಲ್ ಕೆಲಸ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸೊ ಮೊದಲಿಗೆ ಫ್ರೆಂಡ್ಸ್ ನೀವು ಈ ವೆಬ್ಸೈಟ್ ಅಲ್ಲಿ ಬರಬೇಕಾಗುತ್ತೆ descript.com ಅಂತ. ಸೊ ನೋಡ್ತಾರೆ ಫ್ರೆಂಡ್ಸ್ ಬಂದಿದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನನ್ನ ಹತ್ರ ಆಕ್ಚುಲಿ ಇದು ನಂದು ಹಳೆಯದು ವಿಂಡೋ ಇದೆ. ಯಾಕೆ ನಾನು ಇದನ್ನು ತೋರಿಸ್ತೇನೆ ಅಂತಂದರೆ ಇಲ್ಲಿ ತುಂಬ ಜನರ ಹತ್ರ ವಿಂಡೋಸ್ ಇರುತ್ತೆ. ಸೊ ಮ್ಯಾಕ್ ಯಾರು ಜಾಸ್ತಿ ಯೂಸ್ ಮಾಡ್ತಾ ಇರೋದಿಲ್ಲ. ಇವಾಗ ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ಮ್ಯಾಕನ್ನು ಯೂಸ್ ಮಾಡ್ತಿದ್ದೀನಿ. ಇದು ನಂದು ಹಳೆ ಲ್ಯಾಪ್ಟಾಪ್ ಇದೆ. ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ತೋರಿಸಿದ್ದೀನಿ ಹೇಗೆ ನೀವು ಸಾಫ್ಟ್ವೇರ್ ಮುಖಾಂತರ ಸಬ್ಟೈಟಲ್ ಕೆಲಸ ಮಾಡೋದು ಅಂತ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾರೆ ಇವಾಗ ಇದು ಓಪನ್ ಆಗಿದೆ. ಸೊ ನಿಮ್ಗೆ ಏನು ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಸಿಂಪ್ಲಿ ಗೆಟ್ ಸ್ಟಾರ್ಟೆಡ್ ಫ್ರೀ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ ಸೊ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇವಾಗ ಮೊದಲಿಗೆ ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಸಿಂಪ್ಲಿ ಗೂಗಲಿಂದ ಸೈನ್ ಅಪ್ ಆಗ್ತಿದ್ದೀನಿ ಗೂಗಲ್ ಅಕೌಂಟಿಂದ. ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೇ ಬಿ ಕ್ಲಾರಿಟಿ ಚೆನ್ನಾಗಿ ಇಲ್ಲದೆ ಇರ್ಬೋದು. ಓಕೆ, ಯಾಕಂದರೆ ಫ್ರೆಂಡ್ಸ್ ನಾನು ಮೊಬೈಲಿಂದ ಮಾಡ್ತೀನಿ. ಸೊ ಅದರಲ್ಲಿ ಫ್ರೆಂಡ್ಸ್ ಆ್ಯಕ್ಚುಲಿ ಸ್ಕ್ರೀನ್ ರೆಕಾರ್ಡರ್ ಕೂಡ ವರ್ಕ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ, ತುಂಬಾ ಲ್ಯಾಗ್ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ನಾನು ಇದನ್ನು ಕ್ಯಾಮ್ರಾದಿಂದ ಶೂಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನಾನು ಇವಾಗ ಲಾಗಿನ್ ಆಗ್ತಿದ್ದೀನಿ. ಸೊ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿಂದ ಕೊಡಿದ್ರೆ ಇವರು ಡೌನ್ಲೋಡಿಂಗ್ ಈ ಸ್ಟಾರ್ಟಿಂಗ್ ಅಂತಿದೆ. ಸೊ ಇದು ಫ್ರೆಂಡ್ಸ್ ಮೊದಲಿಗೆ ಇವರು ಡೌನ್ಲೋಡ್ ಆಗುತ್ತೆ. ಸೊ ಇದನ್ನು ಫ್ರೆಂಡ್ಸ್ ನೀವು ಮ್ಯಾಕಲ್ಲಿ ಕೂಡ ಯೂಸ್ ಮಾಡ್ಬೋದು, ವಿಂಡೋಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಇವಾಗ ಡೌನ್ಲೋಡ್ ಆಗ್ತದೆ. ಸೊ ಇದನ್ನು ಕಂಪ್ಲೀಟ್ ಡೌನ್ಲೋಡ್ ಕೊಡೋಣ, ಒಂದು ನಿಮಿಷವರೆಗೂ ತಗೊಳುತ್ತೆ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್, ಇವಾಗ ಇದು ಡೌನ್ಲೋಡ್ ಆಗಿದೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ನಾನು ಇದನ್ನು ಈಗ ಇನ್ಸ್ಟಾಲ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡೋಣ. ಓಕೆ ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿಂದ ನೀವು ರನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನೋಡ್ತಾರೆ ಇದು ಇನ್ಸ್ಟಾಲ್ ಆಗಿ ರೆಡಿ ಆಗಿದೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ಇನ್ಸ್ಟಾಲ್ ಆಗ್ತದೆ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ವಿಂಡೋಸಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇಲ್ಲರ ಹತ್ರ ವಿಂಡೋಸ್ ಇರುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ಈ ಕೆಲಸ ಫ್ರೆಂಡ್ಸ್ ನೀವು ಆ್ಯಕ್ಚುಲಿ ನೀವು ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು. ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಬೇಕಂತಿರಲ್ಲ. ಸೊ ಯಾವುದೇ ಫ್ರೆಂಡ್ಸ್ ನೀವು ಟೆಕ್ಸ್ಟ್ ಎಡಿಟರ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಹಾಂ, ಬಟ್ ನೀವು ಮೊಬೈಲ್ ಫೋನಲ್ಲಿ ಮಾಡಬೇಕು ಅಂತಂದರೆ ನಿಮಗೆ ಈ ಸಾಫ್ಟ್ವೇರ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಕಂಪ್ಯೂಟರ್ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಕಂಪ್ಯೂಟರ್ ಇರಲಿಲ್ಲ ಅಂತಂದರೆ ನೀವು ಮ್ಯಾನ್ಯುವಲಿ ಫ್ರೆಂಡ್ಸ್ ಈ ಮೊಬೈಲ್ ಫೋನಿಂದ ಎಡಿಟರ್ನ ಯೂಸ್ ಮಾಡಿ ಮಾಡ್ಬೋದು. ಅದನ್ನು ನಿಮಗೆ ಮುಂದೆ ಹೇಳ್ತಿದ್ದೀನಿ ಹೇಗೆ ನೀವು ಕೆಲಸ ಮಾಡೋದು ಅಂತ. ಓಕೆ ಸೊ ನೋಡ್ತಾರೆ ಫ್ರೆಂಡ್ಸ್, ಇವಾಗ ನಮ್ಮ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಫ್ರೆಂಡ್ಸ್ ಸೈನ್ ಇನ್ ಟು ದಿ ಡಿಸ್ಕ್ರಿಪ್ಷನ್ ಅಂತಿದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ, ಸೈನ್ ಇನ್ ಆಗ್ತಾ ಇದ್ದೀನಿ. ಓಕೆ ಸೊ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಓಪನ್ ಯುವರ್ ಡಿಸ್ಕ್ರಿಪ್ಷನ್ ಅಂತ ನಿಮಗೆ ಆಪ್ಷನ್ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಎರಡು ಆಪ್ಷನ್ ಕೇಳಲಾಗಿದೆ. ಸೊ ಇಲ್ಲಿ ಮೊದಲೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ಬೈ ಮೈ ಸೆಲ್ಫ್ ಅಂತಿದ್ದಿಲ್ಲ, ಇಷ್ಟ ಆದ ನಂತರ ಸಿಂಪ್ಲಿ ಕಂಟಿನ್ಯೂ ಅಂತ ನಮಗೆ ಆಪ್ಷನ್ ಹುಡುಕ್ ಸಿಗುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಸಿಂಪ್ಲಿ ಬಂದು ಫ್ರೆಂಡ್ಸ್ ನೋಡ್ತಾರೆ ನಮಗೆ ಕೆಲವೊಂದು ಆಪ್ಷನ್ಸ್ ಅನ್ನು ಹುಡುಕ್ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಏನಂತ ಸೆಲೆಕ್ಟ್ ಮಾಡೋಣ, ಟ್ರಾನ್ಸ್ಕ್ರಿಪ್ಷನ್ ಅಂತ ನಿಮಗೆ ಅಲ್ಲಿ ಆಪ್ಷನ್ ಹುಡುಕ್ ಸಿಗುತ್ತೆ ನೋಡಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ ನೆಕ್ಸ್ಟ್ ಸಿಂಪ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್ ಅಂತ ನಿಮಗೆ ಆಪ್ಷನ್ ಹುಡುಕ ಸಿಗುತ್ತೆ ನೋಡಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಹೆಸರನ್ನು ಕೊಡಬೇಕಾಗುತ್ತೆ, ಪ್ರಾಜೆಕ್ಟ್ ಹೆಸರು ಕೊಡಿ. ಸೊ ಇಲ್ಲಿ ಫ್ರೆಂಡ್ಸ್ ಸಿಂಪ್ಲಿ ಅಂತ ಕೊಡ್ತಿದ್ದೀನಿ ಸಬ್ಟೈಟಲ್ ಅಂತ ಕೊಡ್ತಿದ್ದೀನಿ. ಓಕೆ ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಸಬ್ಟೈಟಲ್ ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ವರ್ಕ್ ಸ್ಪೇಸ್ ಸೆಲೆಕ್ಟ್ ಮಾಡಿದ್ದೀನಿ, ಸಿಂಪ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಆಪ್ಷನ್ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾರೆ ಚೂಸ್ ಫೈಲ್ ಅಂತ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ನೀವು ನೋಡಿ ಇಲ್ಲಿಂದ ಚೂಸ್ ಮೇಲೆ ಬಂದು ಸೆಲೆಕ್ಟ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್
ಓಕೆ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇವಾಗ ನಿಮಗೆ ಸಬ್ ಟೈಟಲ್ ರೆಡಿ ಇದೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದೆ ಅಂತಂದರೆ ಇಲ್ಲಿಂದ ಫ್ರೆಂಡ್ಸ್ ನೀವು ಅದನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ಸಿಂಪ್ಲಿ ಬಂದು ಫ್ರೆಂಡ್ಸ್ ಟೈಪ್ ಮಾಡಿಲ್ಲಿಂದ ಏನಾದರೂ ಚೇಂಜ್ ಮಾಡಿದ್ರೆ ಇಲ್ಲಿಂದ ಫ್ರೆಂಡ್ಸ್ ನೀವು ಅದನ್ನು ಟೈಪ್ ಮಾಡಿ ಚೇಂಜ್ ಮಾಡ್ಬೋದು. ಓಕೆ ಸೊ ನೋಡಿ ಎಷ್ಟು ಬೇಗ ಬೇಗದಾಗುತ್ತೆ. ಜಸ್ಟ್ ವಿದಿನ್ ಅ ಕ್ಲಿಕ್ ಸಲ್ಲಿ ಫ್ರೆಂಡ್ಸ್, ಜಸ್ಟ್ ಎರಡು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ದು ಇಲ್ಲಿಗೆ ಸಬ್ ಟೈಟಲ್ ರೆಡಿ ಇದೆ. ಓಕೆ ಓಕೆ ಸೊ ಇವಾಗ ಫ್ರೆಂಡ್ಸ್ ಇದರಲ್ಲೊಂದು ಎಡಿಟಿಂಗ್ ಕಂಪ್ಲೀಟ್ ಆದ ನಂತರ ಸಪೋಸ್ ಏನಾದರೂ ಮಿಸ್ಟೇಕ್ ಇದ್ರೆ ನಿಮ್ಮನ್ನು ಸರಿಪಡಿಸಿದ ಆದ ನಂತರ ಇದನ್ನು ಫ್ರೆಂಡ್ಸ್ ಇವಾಗ ಹೇಗೆ ಶೇರ್ ಮಾಡೋದು ಅಂತ ಹೇಳ್ತೀನಿ, ಹೇಗೆ ನಿಮ್ಮ ವಿಡಿಯೋಸ್ಗಳಲ್ಲಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಮ ಏನು ಮಾಡಬೇಕಾಗುತ್ತೆ, ಇಲ್ಲಿ ನಿಮ್ಮಿಂದ ಆಪ್ಷನ್ ಒಳಗೆ ಸಿಗುತ್ತೆ ನೋಡಿ ಶೇರ್ ಅಂತ. ಓಕೆ ಸೊ ನೋಡ್ತಾರ ನಮ್ಮ ಕರ್ಸರ್ ಇದೆ ನೋಡಿ, ಮೌಸ್ ಕರ್ಸರ್ನ ಫಾಲೋ ಮಾಡಿ ಇಲ್ಲಿ ಶೇರ್ ಅಂತ ನಿಮಗೆ ಆಪ್ಷನ್ ಒಳಗೆ ಸಿಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಎಷ್ಟು ಆಪ್ಷನ್ ಒಳಗೆ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸ್ಪೋರ್ಟ್ ಅಂತ ಒಂದು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಇದೆ ನೋಡ್ತಾರೆ. ಪೇಜ್ ಅಲ್ಗೋರದು ಇರುತ್ತಿದೆ, ಇಲ್ಲಿ ಸಬ್ ಟೈಟಲ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಫೈಲ್ ಎಕ್ಸ್ಪೋರ್ಟ್ ಆಪ್ಷನ್ ಇಲ್ಲ ಇಲ್ಲಿ ಫ್ರೆಂಡ್ಸ್, ಇದು ಸಬ್ ಟೈಟಲ್ಸ್ ಅಂತದಿಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಎಷ್ಟಾದ್ರೆ ಫ್ರೆಂಡ್ಸ್ ಸಿಂಪ್ಲಿ ಎಕ್ಸ್ಪೋರ್ಟ್ ಅಂತ ನಿಮಗೆ ಆಪ್ಷನ್ ಹುಡುಕ ಸಿಗುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಫ್ರೆಂಡ್ಸ್ ಇದು ನಮ್ಮ ಸಬ್ ಟೈಟಲ್ ಫೈಲು ಎಕ್ಸ್ಪೋರ್ಟ್ ಆಗಿ ಕ್ರೆಡಿದೆ. ಸೊ ಇವಾಗ ನೋಡ್ತಾರೆ ಫ್ರೆಂಡ್ಸ್, ಇದು ಫೈಲ್ ನೋಡಿ ಫ್ರೆಂಡ್ಸ್ ಯಾವ ಫಾರ್ಮೆಟಲ್ಲಿ ಸೇವ್ ಆಗ್ತಿದೆ, ಎಸ್ ಆರ್ ಟಿ ಫಾರ್ಮೆಟಲ್ಲಿ ಇದು ಸೇವ್ ಆಗ್ತಿದೆ. ಡಾಟ್ ಎಸ್ ಆರ್ ಟಿ ಅಂತಿದೆ ನೋಡಿ, ಇದು ಎಸ್ ಆರ್ ಟಿ ಅಂದರೆ ಸ್ಪೀಚ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಅಂತ ಅರ್ಥ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡೋಣ, ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ಮ ಫೈಲ್ ಸೇವ್ ಆಗಿದೆ. ಸೊ ಇದನ್ನು ಫ್ರೆಂಡ್ಸ್ ಇವಾಗ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಿದ್ದೀನಿ. ಓಕೆ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇವಾಗ ನಾನು ಯೂಟ್ಯೂಬಲ್ಲಿ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಮ ಕ್ಲೈಂಟ್ ವೀಡಿಯೋ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ನೀವು ಅದನ್ನು ಅಪ್ಲೋಡ್ ಮಾಡಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಸಿಂಪ್ಲಿ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾರೆ ಪೆನ್ಸಿಲ್ ಸಿಂಬಲ್ ನಿಮಗೆ ನೋಡಕ್ಕೆ ಸಿಗುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮಗೆ ಒಂದು ಆಪ್ಷನ್ ಹುಡುಕ್ ಸಿಗುತ್ತೆ ಸಬ್ ಟೈಟಲ್ಸ್ ಅಂತ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಬೇಕಾಗುತ್ತೆ, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾರಬಹುದು ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಲ್ಯಾಂಗ್ವೇಜ್ ತಗೊಳ್ಳೋಣ, ಇಂಗ್ಲೀಷ್ ಅಂತ ತಗೋತೀನಿ. ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಎಂತ ತಗೋತೀನಿ, ಇಂಗ್ಲೀಷ್ ಅಂತ ತಗೋತೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಇಷ್ಟಾದ ನಂತರ ಫ್ರೆಂಡ್ಸ್ ನೋಡ್ತಾರೆ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಆ್ಯಡ್ ಸಬ್ ಟೈಟಲ್ ಅಂತ. ಇಲ್ಲಿ ನೋಡ್ತಾರೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡ್ತಾರೆ ಅಪ್ಲೋಡ್ ಫೈಲ್ಸ್ ಅಂತ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವೇನು ನಿಮ್ಮ ಸಾಫ್ಟ್ವೇರಿಂದ ನೀವೇನು ಫೈಲನ್ನು ನೀವು ಸಬ್ ಟೈಟಲ್ನ ಕ್ರಿಯೇಟ್ ಮಾಡಿದಿರಲ್ಲ, ಸೊ ಅದನ್ನು ಫ್ರೆಂಡ್ಸ್ ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಅದು ಇಲ್ಲಿದೆ, ಇವಾಗ ಡೌನ್ಲೋಡ್ಸ್ಲ್ಲಿ ಹೋಗ್ತಿದ್ದೀನಿ. ಡೌನ್ಲೋಡ್ಸ್ಲ್ಲಿ ಹೋದ ಅಂತರಲ್ಲಿ ಸಬ್ ಟೈಟಲ್ ಎಸ್ ಆರ್ ಟಿ ಅಂತ ನಾನು ಕೊಟ್ಟಿದ್ದೆ ಫೈಲ್ ಹೆಸರು. ಓಕೆ ಸೊ ನೋಡ್ತಾರೆ ಇದನ್ನು ಕೊಟ್ಟಿದ್ದೀನಿ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಇದನ್ನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಆ ವಿಡಿಯೋ ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಯಾವುದೇ ರೀತಿ ಸಬ್ ಟೈಟಲ್ಸ್ ಇಲ್ಲ. ಇಲ್ಲಿ ನೋಡ್ತಾರೆ ಕೆಳಗಡೆ ಯಾವುದೇ ರೀತಿ ಸಬ್ ಟೈಟಲ್ಸ್ ಇಲ್ಲ. ಓಕೆ ಸೊ ಇದನ್ನು ಪೌಸ್ ಮಾಡ್ತೀನಿ. ಇವಾಗ ಪೌಸ್ ಮಾಡಿದ ನಂತರ ಇವಾಗ ನಾನು ಅಪ್ಲೋಡ್ ಫೈಲ್ಸ್ ಮೇಲೆ ಹೋಗ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಈ ಸಬ್ ಟೈಟಲ್ ಫೈಲನ್ನು ತಗೋತೀನಿ, ಇದ್ರ ಮೇಲೆ ಅಪ್ಲೋಡ್ ಮಾಡ್ತೀನಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾರೆ ಅದು ಅಪ್ಲೋಡ್ ಆಗಿದೆ. ರೈಟ್ ಸೊ ನೋಡಿ ಫ್ರೆಂಡ್ಸ್, ಅದು ಆಟೋಮೆಟಿಕ್ ಆಗಿದೆಲ್ಲ ಬಂದಿದೆ ಸಬ್ ಟೈಟಲ್ಸ್. ಓಕೆ ಸೊ ವಿತ್ ಟೈಮಿಂಗ್ಸ್ ಇಲ್ಲಿ ಬಂದಿದೆ. ಸೊ ನೋಡ್ತಾರೆ ಫ್ರೆಂಡ್ಸ್, ನೀವು ಸಾಫ್ಟ್ವೇರಿಂದ ತುಂಬಾ ಬೇಗ ಬೇಗ ಕೆಲಸ ಮಾಡ್ಬೋದು. ಇಲ್ಲಿ ಸಾಫ್ಟ್ವೇರ್ಸ್ ಫ್ರೆಂಡ್ಸ್ ಯಾಕೆ ಕ್ರಿಯೇಟ್ ಮಾಡಿದ್ರೆ ದುಡ್ಡನ್ನು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಸಾಫ್ಟ್ವೇರ್ಸ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅಂದರೆ ಈ ಸಬ್ ಟೈಟಲ್ಸ್ಗೆ ತುಂಬ ಬೇಡಿಕೆ ಇದೆ. ಓಕೆ ಸೊ ಹಾಗಾಗಿ ಫ್ರೆಂಡ್ಸ್ ಜನ ತುಂಬ ಪರ್ಚೇಸ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ತುಂಬ ಜನ ಫ್ರೀಲ್ಯಾನ್ಸರ್ಸ್ ಏನಿದ್ರಲ್ಲ ಫೈವರ್ ಅಲ್ಲಿ ಅವ್ರೇನು ಮಾಡ್ತಾರೆ ಸಾಫ್ಟ್ವೇರ್ಸ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ ನಂತರ ಫ್ರೆಂಡ್ಸ್ ಅವ್ರಿಗೆ ಕೆಲಸ ಸಿಕ್ಕ ನಂತರ ಅದರಲ್ಲಿ ಫ್ರೆಂಡ್ಸ್ ಅವರು ಅರ್ನಿಂಗ್ಸ್ ಅನ್ನ ಮಾಡ್ತಾರೆ. ಓಕೆ ಜಸ್ಟ್ ಫ್ರೆಂಡ್ಸ್ ಎರಡು ನಿಮಿಷದಲ್ಲಿ ಕೆಲಸ ಆಗುತ್ತೆ. ಓಕೆ ಇವಾಗ ಪ್ಲೇ ಮಾಡಿ ನಿಮಗೆ ತೋರಿಸಿದೆ ನೋಡಿ. ಓಕೆ ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇವಾಗ ಇದು ಸಬ್ ಟೈಟಲ್ ಆ್ಯಡ್ ಆಗಿದೆ. ಓಕೆ ಸೊ ನಿಮಗೆ ಕಾಣ್ತಿದೆಯಲ್ಲ, ಸೊ ನೋಡ್ತಾರೆ ಎಷ್ಟೊಂದು ಸಿಂಪಲ್ ಆಗಿದೆ ನೋಡಿ ಫ್ರೆಂಡ್ಸ್. ಓಕೆ ಈ ರೀತಿ ನೀವು ಇಲ್ಲಿ ಸಬ್ ಟೈಟಲ್ಸ್ನ ಆ್ಯಡ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಹೆಲ್ಪ್ ಆಗುತ್ತೆ ಆ ಸಾಫ್ಟ್ವೇರ್ನ ಯೂಸ್ ಮಾಡೋದ್ರಿಂದ. ಸೊ ಫೈವರಲ್ಲಿ ಎಷ್ಟು ಜನ ಇದಾರಲ್ಲ ಅವರು ಕೂಡ ಆ ಸಾಫ್ಟ್ವೇರ್ಸನ್ನು ಯೂಸ್ ಮಾಡ್ತಾರೆ. ಸೊ ಅವ್ರದ್ದು ಕೆಲಸ ಈಸಿ ಈಸಿ ಆಗುತ್ತೆ ಫ್ರೆಂಡ್ಸ್. ಓಕೆ ಇಲ್ಲಿ ಆಬ್ವಿಯಸ್ಲಿ ಫ್ರೆಂಡ್ಸ್ ನಿಮಗೆ ಸಾಫ್ಟ್ವೇರ್ ನೋಡಿ ಫ್ರೀಲಿ ಇರೋದಿಲ್ಲ, ನಿಮಗೆ ಪೇ ಮಾಡಬೇಕಾಗುತ್ತೆ. ಬಟ್ ಹಾಂ, ಸ್ಟಾರ್ಟಿಂಗಲ್ಲಿ ಕೆಲವೊಂದಿಷ್ಟು ಒಂದು ಮಂತ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ವರ್ಡ್ಸ್ವರೆಗೂ ನೀವು ಅದನ್ನು ಫ್ರೀಯಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ಟಾರ್ಟಿಂಗಲ್ಲೇ ನಾನು ದುಡ್ಡನ್ನು ಖರ್ಚು ಮಾಡೋಕೆ ಹೇಳ್ತಿಲ್ಲ. ನೀವೇನು ಮಾಡಿ ಅಂತಂದರೆ ಫ್ರೀ ವರ್ಷನ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡಿ. ಫ್ರೀ ವರ್ಷನಲ್ಲಿ ಯೂಸ್ ಮಾಡೋದು ಹೇಗೆ ಅಂತಂದರೆ, ನೀವು ಮೊದಲಿಗೆ ಫ್ರೆಂಡ್ಸ್ ಒಂದೆರಡು ವೀಡಿಯೋಸ್ಗಳನ್ನು ತೊಗೊಳ್ಳಿ, ಎರಡು ವೀಡಿಯೋಸ್ಗಳನ್ನು ತೊಗೊಂಡು ಅದಕ್ಕೆ ಸಬ್ ಟೈಟಲ್ಸನ್ನು ಕ್ರಿಯೇಟ್ ಮಾಡಿ ಫ್ರೀಯಲ್ಲಿ. ಅದನ್ನು ಫ್ರೆಂಡ್ಸ್ ನಿಮ್ಮದು ಫೈವರಲ್ಲಿ ನಿಮ್ಮ ಅಕೌಂಟಲ್ಲಿ ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಅಂದರೆ ಫ್ರೆಂಡ್ಸ್ ಇಲ್ಲಿ ಯಾರು ಜನ ಕ್ಲೈಂಟ್ಸ್ ಬರ್ತಾರಲ್ಲ ಅವ್ರು ನೋಡ್ತಾರೆ ನಿಮ್ಮ ಕೆಲಸ ನಿಮಗೆ ಅವ್ರಿಗೆ ನೋಡಕ್ಕೆ ಸಿಗುತ್ತೆ. ಓಕೆ ಸೊ ಅದರಿಂದ ಫ್ರೆಂಡ್ಸ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕೆಲಸ ಸಿಗೋ ಚಾನ್ಸಸ್ಸು ಜಾಸ್ತಿ
ಎರಡು ಸೆಕೆಂಡ್ವರೆಗೂ ಫ್ರೆಂಡ್ಸ್ ಇವರು ಏನು ಹೇಳಿದಾರಲ್ಲ ನೀವು ಅದನ್ನು ಲಕ್ಷ ಕೊಟ್ಟು ಕೇಳಿದ್ರೆ ಫ್ರೆಂಡ್ಸ್ ಇವರು ಏನಂತ ಹೇಳಿದ್ರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮಿನಿಟ್ ವೆನಸ್ಡೇ ಅಂತ ಇಲ್ಲಿವರೆಗೂ ಹೇಳಿದ್ದಾರೆ. ಓಕೆ, ಸೊ ಇದನ್ನು ಫ್ರೆಂಡ್ಸ್ ನೀವು ಕೇಳಿಸ್ಕೊಂಡು ಟೈಪ್ ಮಾಡಬೇಕಾಗುತ್ತೆ. ಸೊ ಅದನ್ನು ಫ್ರೆಂಡ್ಸ್ ಇವಾಗ ನೀವು ನೋಟ್ಪ್ಯಾಡಲ್ಲಿ ಹೇಗೆ ಟೈಪ್ ಮಾಡೋದು ಅಂತ ಅದನ್ನು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನೀವು ನೋಟ್ಪ್ಯಾಡನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಏನು ಮಾಡಬೇಕಾಗುತ್ತೆ ಒನ್ ಅಂತ ಟೈಪ್ ಮಾಡಿ. ಓಕೆ, ಇಷ್ಟ ನಂತರ ಫ್ರೆಂಡ್ಸ್ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಮೇಲೆ ಕ್ಲಿಕ್ ಮಾಡೋ ನಂತರ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ 00 ಅಂತ ಕೊಡಿ. ಇದು ಫಸ್ಟ್ 00 ಅಂತ ಫ್ರೆಂಡ್ಸ್ದು ಅವರ್ಸ್ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕೋಲನ್ ಕೊಡಿ. ಕೋಲನ್ ಕೊಟ್ಟ ನಂತರ ಫ್ರೆಂಡ್ಸ್ ಮತ್ತೆ 00 ಅಂತ ಟೈಪ್ ಮಾಡಿ. ಓಕೆ, ಮತ್ತೆ ಕೋಲನ್ ಕೊಡಿ. ಈ 00 ಅಂತ ಫ್ರೆಂಡ್ಸ್ದು ಮಿನಿಟ್ಸ್ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ದು 00 ಅಂತ ಕೊಡಿ. ಈ 00 ಅಂತ ಫ್ರೆಂಡ್ಸ್ ಇದು ಸೆಕೆಂಡ್ಸನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಕೊಮ ಕೊಡಿ. ಕೊಮ ಕೊಟ್ಟ ನಂತರ 3 0s ಕೊಡಿ. ಸೊ ಇದು ಮಿಲಿ ಸೆಕೆಂಡ್ಸನ್ನು ಇಂಡಿಕೇಟ್ ಮಾಡುತ್ತೆ. ಇಷ್ಟಾದ ನಂತರ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಡ್ಯಾಶ್ ಕೊಡಿ. ಓಕೆ, ಸೊ ಈ ರೀತಿ ಕೊಡಿ. ಇಷ್ಟಾದ ನಂತರ ಎರೋ ಮಾರ್ಕ್ ಇದೆ ನೋಡಿ, ಇದನ್ನು ಕೊಡಿ. ಮತ್ತೆ ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಟ ನಂತರ ಫ್ರೆಂಡ್ಸ್ ಇವಾಗ ಇಲ್ಲಿ ಮತ್ತೆ 00 ಅಂತ ಕೊಡಿ. ಓಕೆ, ಮತ್ತೆ ಕೊಲನ್ ಕೊಡಿ. ಮತ್ತೆ 00 ಅಂತ ಕೊಡ್ತೀನಿ. ಕೊಲನ್ ಕೊಡ್ತೀನಿ. ಲಾಸ್ಟ್ ಇಲ್ಲಿ ನೋಡಿ ಫ್ರೆಂಡ್ಸ್, 02 ಅಂತ ಕೊಡ್ತೀನಿ. ಓಕೆ, ಯಾಕೆ ಇದು 02 ಅಂತ ಕೊಡ್ತಾ ಇದ್ದೀನಿ, ಯಾಕಂದರೆ ನಾವು ಇಲ್ಲಿ ಎಲ್ಲಿವರೆಗೂ ಬರೀತಾ ಇದೀವಿ ಅಂದರೆ 0 ಹಿಡಿದು 2 ಸೆಕೆಂಡ್ಸ್ವರೆಗೂ ಇವರು ಏನು ಹೇಳಿದಾರಲ್ಲ ಅದನ್ನು ಇಲ್ಲಿ ಟೈಪ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ 02 ಅಂತ ತೊಗೊಂಡಿದ್ದೀನಿ. ಇಷ್ಟಾದ ನಂತರ ಫ್ರೆಂಡ್ಸ್ ಕೊಮ ಕೊಡಿ. ಕೊಮ ಕೊಟ್ಟು 0 ಅಂತ ಕೊಡಿ. ಇದು ಮಿಲಿ ಸೆಕೆಂಡ್ ಇಂಡಿಕೇಟ್ ಮಾಡುತ್ತೆ. ಇಷ್ಟಾದ ನಂತರ ಸಿಂಪ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫ್ರೆಂಡ್ಸ್ ಇವರು 0 ಹಿಡಿದು 2 ಸೆಕೆಂಡ್ವರೆಗೂ ಏನು ಹೇಳಿದಾರಲ್ಲ ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಓಕೆ, ಸೊ ಈಗ ಫ್ರೆಂಡ್ಸ್ ಅದನ್ನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವರು ಇಲ್ಲಿವರೆಗೂ 0 ಹಿಡಿದು 2 ಸೆಕೆಂಡ್ವರೆಗೂ ಏನು ಹೇಳಿದರೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು 1 ಮಿನಿಟ್ ವೆನಸ್ಡೇ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟ ಇದು ಟೈಪ್ ಆದ ನಂತರ ಫ್ರೆಂಡ್ಸ್ ನಾನು ಮಾಡ್ತೀನಿ, ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಇದು ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಿಮಗೆ ಇನ್ನೊಮ್ಮೆ ಎಂಟ್ರ್ ಕೊಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವಾಗ 2 ಅಂತ ಎಂಟ್ರ್ ಮಾಡಿ. ಇಷ್ಟ ಅಂತ ಇನ್ನೊಮ್ಮೆ ಎಂಟ್ರ್ ಕೊಡಿ. ಎಂಟ್ರ್ ಕೊಟ್ಟಾದ ನಂತರ ಫ್ರೆಂಡ್ಸ್ ಇವಾಗ ಇಲ್ಲಿ ನಿಮಗೆ ಮತ್ತೇನು ಮಾಡಬೇಕಾಗುತ್ತೆ, 0 ಅಂತ ಕೊಡಬೇಕಾಗುತ್ತೆ. ಕೊಲನ್ ಕೊಡಿ, ಮತ್ತೆ 00 ಅಂತ ಕೊಡಿ, ಮತ್ತೆ ಕೊಲನ್ ಕೊಡಿ. ಸೊ ಇಲ್ಲಿಂದ ಫ್ರೆಂಡ್ಸ್ 03 ಇದು ವಿಡಿಯೋ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇಷ್ಟು ಕೊಟ್ಟಿದ್ದೀನಿ. ಮತ್ತೆ ಕೊಮ್ಮ ಕೊಡ್ತೀನಿ, 000 ಕೊಡ್ತೀನಿ. ಇಲ್ಲಿ ಸೆಕೆಂಡ್ ಸ್ಪೇಸ್ ಕೊಡ್ತಿದ್ದೀನಿ, ಈ ರೀತಿ ಡ್ಯಾಶ್ ಕೊಡ್ತೀನಿ, ಎರೋ ಮಾರ್ಕ್ ಕೊಡ್ತೀನಿ, ಸ್ಪೇಸ್ ಕೊಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ 00 ತೊಗೋಣ, ಕೊಲನ್ ಕೊಡೋಣ, 00 ತೊಗೋಣ, ಕೊಲನ್ ಕೊಡೋಣ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಎಲ್ಲಿವರೆಗೂ ನೀವು ಟೈಪ್ ಮಾಡಬೇಕು ಅಂದ್ಕೊಂಡಿರ್ತಲ್ಲ, ಎಲ್ಲಿವರೆಗೂ ನೀವು ಬರೀಬೇಕು ಅಂದ್ಕೊಂಡಿರ್ತಲ್ಲ, ಅಲ್ಲಿವರೆಗೂ ಟೈಮನ್ನು ಮೆನ್ಷನ್ ಮಾಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿಂದ ನಂದು ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಾನು ಇದನ್ನು ಪ್ಲೇ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 03 ಸೆಕೆಂಡ್ಸಿಂದ ಹಿಡಿದು 5 ಸೆಕೆಂಡ್ವರೆಗೂ ಫ್ರೆಂಡ್ಸ್ನಲ್ಲಿ ಇದು ಬರೀತಿದ್ದೀನಿ. ಓಕೆ, ಸೊ ಕಂಪ್ಲೀಟ್ ಲಿಮ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ನೀವು ಎಷ್ಟು ನಿಮಿಷದ ಬರಿಬೇಕು ಅಂದ್ಕೊಂಡಿರ್ತೀರ, ನೀವು ಎಷ್ಟು ಬರಿಬೋದು, 10 ಸೆಕೆಂಡ್ ಆಗಿರ್ಬೋದು, ನೀವು ಯಾವ ರೀತಿ ಬರಿಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 3 ಸೆಕೆಂಡಿಂದ ಹಿಡಿದು 5 ಸೆಕೆಂಡ್ವರೆಗೂ ಹೇಳಿದರೆ ನಾನು ಅದನ್ನು ಇಲ್ಲಿ ಟೈಪ್ ಮಾಡ್ತೀನಿ ಇವಾಗ. ಸೊ ಹಾಗಾಗಿ ಫ್ರೆಂಡ್ಸ್ ನಾನು 5 ಅಂತ ಕೊಡ್ತೀನಿ. 5 ತೊಗೊಂಡಾದ ನಂತರ ಕೊಮ್ಮ ಕೊಡಿ, 000 ಕೊಡಿ ಸೆಕೆಂಡ್ಗೋಸ್ಕರ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ 3 ಸೆಕೆಂಡಿಂದ ಹಿಡಿದು 5 ಸೆಕೆಂಡ್ವರೆಗೂ ಏನು ಹೇಳಿದಾರಲ್ಲ ನಾನು ಅದನ್ನು ಇಲ್ಲಿ ಟೈಪ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವರು 3 ಸೆಕೆಂಡಿಂದ 5 ಸೆಕೆಂಡ್ವರೆಗೂ ಏನಂತ ಹೇಳಿದರೆ ದ ವಿಡಿಯೋ ವೇರ್ ಐ ಟೀಚ್ ಯು ಇಂಗ್ಲೀಷ್ ಇನ್ ಜಸ್ಟ್ 1 ಮಿನಿಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ಮತ್ತೆ ಎಷ್ಟಾದ ನಂತರ ಫ್ರೆಂಡ್ಸ್ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇನ್ನೊಮ್ಮೆ ಎಂಟ್ರ್ ಕೊಡಿ, 3 ಅಂತ ಬರೀರಿ, ಮತ್ತೆ ಎಂಟರ್ ಮಾಡಿ. ಸೊ ಇದೇ ರೀತಿ ಫ್ರೆಂಡ್ಸ್ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಎಲ್ಲಿವರೆಗೂ ವಿಡಿಯೋ ಮುಗಿಯುತ್ತೆ ಎಲ್ಲಿವರೆಗೂ ಫ್ರೆಂಡ್ಸ್ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಇದು ಕಂಪ್ಲೀಟಾಗಿ ನಿಮಗೆ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನೀವು ಸೇವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಮೊದಲಿಗೆ ಫೈಲ್ ಅಂತ ಆಪ್ಷನ್ ಇರಲಿಲ್ಲ, ಇಲ್ಲಿಂದ ನೀವು ಕ್ಲಿಕ್ ಮಾಡಿ, ಇಲ್ಲಿಂದ ನೀವು ಸೇವ್ ಎಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸೇವ್ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ಮುಂದೆ ಇದು ಆಪ್ಷನ್ ಬರುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿ ಕಾಣ್ತದೆ ಅಂತ ಅನ್ಕೋತೀನಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ಇದು ಆಪ್ಷನ್ ಬರುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೀವು ಹೆಸರನ್ನ ಕೊಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಹೆಸರಿನಂತ ಕೊಡ್ತೀನಿ, ಸಿಂಪ್ಲಿ ಫ್ರೆಂಡ್ಸ್ ಸಬ್ ಟೈಟಲ್ ಸಬ್ 2 ಅಂತ ಕೊಡ್ತಾ. ಓಕೆ, ಇಷ್ಟಾದ ನಂತರ ಫ್ರೆಂಡ್ಸ್ ಇವಾಗ ನೀವು .sRT ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು .sRT ಅಂತ ಕೊಡಿ, ಯಾಕಂದರೆ ಇದು ನಿಮ್ಗೆ ಯಾವಾಗ ಹೇಳಿದ್ರೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಕೂಡ ಇದೇ ಎಕ್ಸ್ಟೆನ್ಷನಿಂದ ನೀವು ಸೇವ್ ಮಾಡಬೇಕಾಗುತ್ತೆ. SRT ಅಂತಂದರೆ ಸ್ಪೀಚ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಅಂತ ಅರ್ಥ. ಓಕೆ, ಸೊ ಇದನ್ನು ಫ್ರೆಂಡ್ಸ್ ಇವಾಗ ನೀವು SRT ಅಂತ ಈ ರೀತಿ ಕೊಡಿ. SRT ಕೊಟ್ಟಾದ ನಂತರ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಎನ್ಕೋಡಿಂಗ್ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ನೀವು ಏನಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, UTF-8 ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಸಪೋಸ್ ಅಂದ್ಕೊಳ್ಳಿ ನೀವು ಇವಾಗ ಮೊಬೈಲ್ ಫೋನಿಂದ ಮಾಡ್ತಿದ್ರೆ, ನೀವು ಯಾವುದೇ ಟೆಕ್ಸ್ಟ್ ಎಡಿಟರ್ಲಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಫೋನಲ್ಲಿ ಟೆಕ್ಸ್ಟ್ನ ಇದನ್ನು ಬರಿಬೋದು. ಬರೆದಾದಂಥ ನೀವು ಆನ್ಲೈನಲ್ಲಿ ಫ್ರೆಂಡ್ಸನ್ನು ನೀವು ಎನ್ಕೋಡಿಂಗನ್ನು ಮಾಡ್ಬೋದು. ಓಕೆ, UTF-8 ನಾನು ಇದನ್ನು ಎನ್ಕೋಡಿಂಗನ್ನು ಮಾಡ್ಬೋದು. ಓಕೆ, ಸೊ ಇಷ್ಟಾದ ನಂತರ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ಇಲ್ಲಿ ಸೇವ್ ಟೈಪ್ ಏನಿಲ್ಲ, ಇದು ಆಲ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡಿ. ಇಷ್ಟಾದ ನಂತರ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ನಿಮ್ಗೆ ಎಲ್ಲಿ ಸೇವ್ ಮಾಡಬೇಕು ಅಂದ್ಕೊಂಡಿರ್ತೀರ ಅಲ್ಲಿ ಲೊಕೇಶನನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇವಾಗ ಫ್ರೆಂಡ್ಸ್ ಇದು ಸೇವ್
ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನಿಮಗೊಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ ಸಬ್ಟೈಟಲ್ ಅಂತ. ಓಕೆ, ಸೊ ನಿಮಗೆ ನೋಡ್ತಾ ಇದ್ರ, ಸೊ ಸಬ್ಟೈಟಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೊಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ ಆ್ಯಡ್ ಸಬ್ಟೈಟಲ್ ಫೈಲ್ ಅಂತ. ಸೊ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೀವು ಏನು ಫೈಲನ್ನು ನೀವು ಎಕ್ಸ್ಪೋರ್ಟ್ ಮಾಡಿದ್ರಲ್ಲ ಆ ಫೈಲನ್ನು ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಡೌನ್ಲೋಡ್ಸಲ್ಲಿ ಹೋಗ್ತಾ ಇದ್ದೀನಿ. ಡೌನ್ಲೋಡ್ಸಲ್ಲಿ ಹೋದಂತರ ಇಲ್ಲಿ ಸಬ್ ಟು ಅಂತ ಕೊಟ್ಟಿದೆ ನೋಡಿ ನಾನು ಫೈಲ್ ಹೆಸರು. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ರೆ ಸಿಂಪ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದು ಆ್ಯಡ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಪ್ಲೇ ಮಾಡಿದಾಗ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇವಾಗ ಸಬ್ಟೈಟಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಫ್ರೆಂಡ್ಸ್ ನಾನು ಪ್ಲೇ ಮಾಡ್ತೀನಿ. ಓಕೆ, ಸೊ ನೋಡಿ ಫ್ರೆಂಡ್ಸ್, ನಾನು ಎಲ್ಲಿವರೆಗೂ ಸಬ್ಟೈಟಲ್ಸ್ನ ಆ್ಯಡ್ ಮಾಡಿದ್ದಿಲ್ಲ, ಅಲ್ಲಿವರೆಗೂ ಫ್ರೆಂಡ್ಸ್ ಇದು ಸಬ್ಟೈಟಲ್ ಇಲ್ಲಿ ಆ್ಯಡ್ ಆಗಿದೆ. ಓಕೆ, ಸೊ ಅದೇ ರೀತಿ ನಾನು ಪ್ಲೇ ಮಾಡ್ತೀನಿ. ನೋಡಿ, ಮುಂದೆ ನಾನು ಇಲ್ಲಿ ಫ್ರೆಂಡ್ಸ್ ಜಸ್ಟ್ 5 ಸೆಕೆಂಡ್ವರೆಗೂ ಆ್ಯಡ್ ಮಾಡಿದೆ. 5 ಸೆಕೆಂಡ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಸಬ್ಟೈಟಲ್ ಬರೋದಿಲ್ಲ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್, ಇವಾಗ 8 ನಿಮಿಷ ಆದ ನಂತರ ಇಲ್ಲಿ ಯಾವುದೇ ರೀತಿ ಸಬ್ಟೈಟಲ್ ಇಲ್ಲ, ಯಾಕಂದರೆ ಫ್ರೆಂಡ್ಸ್ ನಾನು ಆ್ಯಡ್ ಮಾಡಿರೋದೇ 5 ಸೆಕೆಂಡ್ಗೋಸ್ಕರ ನಾನು ಆ್ಯಡ್ ಮಾಡಿದೆ. 5 ಸೆಕೆಂಡ್ ಆದ ನಂತರ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಸಬ್ಟೈಟಲ್ ನೋಡೋಕೆ ಸಿಗೋದಿಲ್ಲ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಸಬ್ಟೈಟಲ್ನ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಸೊ ನಿಮ್ಮ ಫೈಲ್ನೆಲ್ಲ ಫ್ರೆಂಡ್ಸ್ ನೀವು VLC ಪ್ಲೇಯರಲ್ಲಿ ಆ್ಯಡ್ ಮಾಡೋ ಬದಲು ನೀವು ಡೈರೆಕ್ಟಾಗಿ ಯೂಟ್ಯೂಬ್ ವಿಡಿಯೋ ಎಡಿಟರಲ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಸಿಂಪಲ್ ಆಗಿ ಹಾಗೂ ಈಸಿ ಕೆಲಸ ಇದೆ ಅಂತ ನಿಮಗೆ ಹೇಳಿದ್ದು. ನಿಮಗೆ ಕೆಲಸ ಇಲ್ಲಿ ಸಿಗುತ್ತೆ ಅಂತ ಫೈವರ್ ಇದೆ, ಪೀಪಲ್ ಪರ್ ಅವರ್ ಇದೆ, ಫ್ರೀಲಾನ್ಸರ್ ಇದೆ, ಫ್ರೀಲಾನ್ಸರ್ ಇದೆ. ಸೊ ಇದರಲ್ಲೇ ಫ್ರೆಂಡ್ಸ್ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ, ಅಲ್ಲಿಂದ ಫ್ರೆಂಡ್ಸ್ ನಿಮಗೆ ತುಂಬ ಚೆನ್ನಾಗಿ ಕೆಲಸ ನೋಡೋಕೆ ಸಿಗುತ್ತೆ. ಹಾಂ, ಇಲ್ಲಿ ನಿಮಗೆ ಇನ್ನೂ ಬೇಗ ನಿಮಗೆ ಕೆಲಸ ಸಿಗಬೇಕು ಅಂತಂದರೆ ಫ್ರೆಂಡ್ಸ್ ನೀವೇನು ಮಾಡ್ಬೋದು, ಯೂಟ್ಯೂಬಲ್ಲಿ ಫ್ರೆಂಡ್ಸ್ ತುಂಬ ಜನ ಕ್ರಿಯೇಟರ್ಸ್ ಇರ್ತಾರೆ, ಅಲ್ಲಿ ಫ್ರೆಂಡ್ಸ್ ನಿಮಗೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಅವ್ರದ್ದು ಇಮೇಲ್ ಐ ಡಿ ಸಿಗುತ್ತೆ. ಅವ್ರಿಗೆ ಇಮೇಲನ್ನು ಕಳಿಸಿ ಅವ್ರಿಗೆ ಹೇಳಿ ನಿಮ್ಮ ವಿಡಿಯೋಗಳಿಗೋಸ್ಕರ ನಾನು ಸಬ್ಟೈಟಲ್ ಕೆಲಸನ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ಒಂದಲ್ಲ 2 ವಿಡಿಯೋಸ್ಗಳೇನಿದೆಲ್ಲ ಫ್ರೆಂಡ್ಸ್ ಅವ್ರಿಗೆ ಫ್ರೀಯಲ್ಲಿ ಈ ಕೆಲಸನ ಮಾಡಿಕೊಡಿ. ಓಕೆ, ಸೊ ಅಲ್ಲಿಂದ ಫ್ರೆಂಡ್ಸ್ ನಿಮ್ಗೆ ಚಾನ್ಸಸ್ ಜಾಸ್ತಿ ಇರುತ್ತೆ, ನಿಮಗೆ ಬೇಗ ಬೇಗ ಕೆಲಸ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟೊಂದು ಟೈಮನ್ನು ಇದಕ್ಕೆ ಕೊಡ್ತೀರಾ, ನೀವು ಎಷ್ಟು ಎಫರ್ಟ್ ಮಾಡ್ತೀರಾ ಅಂತ. ಸೊ ಸಿಂಪ್ಲಿ ಫ್ರೆಂಡ್ಸ್, ಇವಾಗ ನಾನು ಫೈವರ್ ಹೇಳಿದ್ದೀನಿ ಅಂದ ತಕ್ಷಣ ಈ ಫೈವರಲ್ಲಿ ಹೋಗಿ ನಿಮ್ದು ಅಕೌಂಟನ್ನು ಕ್ರಿಯೇಟ್ ಮಾಡಿದ ತಕ್ಷಣ ತನ್ನಷ್ಟು ತಾನೇ ಕೆಲಸ ಸಿಗುವಂದರೆ ಸಿಗೋದಿಲ್ಲ. ಓಕೆ, ಸೊ ನೀವು ಕೂಡ ಫ್ರೆಂಡ್ಸ್ ನಿಮ್ಮ ಕಡೆಯಿಂದ ಕೂಡ ನೀವು ಸ್ವಲ್ಪ ಎಫರ್ಟನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ನೀವೇನು ಮಾಡ್ಬೋದು ಅಂದರೆ ಫೈವರ್ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಕ್ರಿಯೇಟರ್ಸ್ ಇಮೇಲ್ ಐ ಡಿ ನಿಮಗೆ ನೋಡೋಕೆ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲ ಅಥವಾ ಅಬೌಟ್ ಸೆಕ್ಷನಲ್ಲಿ ಹೋದರೆ ಅವ್ರದ್ದು ಇಮೇಲ್ ಐ ಡಿ ಇರುತ್ತೆ. ಇಮೇಲ್ ಐ ಡಿನ ತೊಗೊಳ್ಳಿ ಫ್ರೆಂಡ್ಸ್, ಅವ್ರಿಗೆ ಮೇಲ್ ಮಾಡಿ ಅವ್ರಿಗೆ ಹೇಳಿ ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅಂತ. ಸೊ ಅವ್ರು ರೆಡಿ ಆದಾಗ ಫ್ರೆಂಡ್ಸ್ ಅವ್ರಿಗೆ ಏನಂತ ಹೇಳಿ, ಸೊ ನೀವು ನನಗೆ ನನ್ನ ಫೈವರ್ ಲಿಂಕ್ ಕಳಿಸಿ, ನಿಮ್ಮ ಫೈವರ್ ಅಕೌಂಟ್ ಲಿಂಕ್ ಏನಿಲ್ಲ ಅದನ್ನು ಕಳಿಸಿ ನನಗೆ, ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳಿ. ಸೊ ಇದರಿಂದ ಫ್ರೆಂಡ್ಸ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ನಿಮಗೆ ಕೆಲಸ ಕೂಡ ಸಿಗುತ್ತೆ. ಫೈವರಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಕಸ್ಟಮರ್ ಕೂಡ ಸಿಗ್ತಾರೆ, ಅವ್ರು ರೇಟಿಂಗ್ಸನ್ನು ಕೂಡ ಕೇಳಿ ಅಲ್ಲಿ ಚೆನ್ನಾಗಿ ರೇಟಿಂಗ್ ಸಿಕ್ಕಾಗ ಬೇರೆ ಜನ ಬಂದು ಫೈವರಲ್ಲಿ ಯಾರು ಸರ್ಚ್ ಮಾಡ್ತಿರ್ತಾರಲ್ಲ ಅವಾಗ ಫ್ರೆಂಡ್ಸ್ ಅಲ್ಲಿಂದ ಕೂಡ ನಿಮಗೆ ಆರ್ಡರ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಕೆಲಸ ಮಾಡಬೇಕಾಗುತ್ತೆ. ಸೊ ಎಷ್ಟು ಜನ ಫೈವರಲ್ಲಿ ಇದಾರಲ್ಲ, ಎಲ್ಲರೂ ಇದೇ ರೀತಿ ವರ್ಕ್ ಮಾಡೋದು, ಸ್ವಲ್ಪ ನೀವು ತಲೆನ ಓಡಿಸಬೇಕಾಗುತ್ತೆ. ಸೊ ನಾನು ಎಷ್ಟು ಹೇಳ್ತೀನಲ್ಲ ಅಷ್ಟೇ ಫಾಲೋ ಮಾಡೋದಿರೋದಿಲ್ಲ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಕಡೆಯಿಂದ ನೀವು ಎಫರ್ಟನ್ನು ಕೊಡಿ. ಸೊ ನೀವು ನೋಡಿ ಈ ಕೆಲಸ ವರ್ಕೌಟ್ ಹೇಗೆ ಆಗುತ್ತೆ, ಸೊ ಫೈವರಲ್ಲಿ ಹೇಗೆ ರ್ಯಾಂಕ್ ಆಗೋದು, ಫೈವರಲ್ಲಿ ಜನರಿಗೆ ಹೇಗೆ ಪ್ರಾಜೆಕ್ಟ್ ಸಿಗುತ್ತೆ, ಇದ್ರ ಬಗ್ಗೆ ಕೂಡ ಫ್ರೆಂಡ್ಸ್ ನೀವು ಸ್ವಲ್ಪ ರಿಸರ್ಚ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮ್ಮ ಕಡೆಯಿಂದ ಕೂಡ ಸ್ವಲ್ಪ ನೀವು ಎಫರ್ಟನ್ನು ಕೊಡಬೇಕಾಗುತ್ತೆ. ಓಕೆ, ಐ ಹೋಪ್ ನಿಮ್ಮದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕೆ ಹೋಗ್ಬಿಡಿ. ಇದೇ ರೀತಿ ನಾನು ನಿಮಗೆ ಇನ್ನೂ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ತೊಗೊಂಡು ಬರ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒಂದು ವಿಡಿಯೋಲಿ. ಥ್ಯಾಂಕ್ ಯು.